ಹಾಯ್ ಹಲೋ ನಮಸ್ತೆ. ಒಂದು ಕೆಜಿಯ ಮರದ ಬೆಲೆ ಅಂದರೆ ಒಂದು ಕ್ವಿಂಟಲ್ ಅಲ್ಲ, ಒಂದು ಕೆಜಿಯ ಮರದ ಬೆಲೆ ಇಲ್ಲಿ 8 ಲಕ್ಷ ರೂಪಾಯಿ. ಇನ್ನು ಈ ಒಂದು ಮರ ಅತ್ಯಂತ ದುಬಾರಿಯಾದ ಮರ ಯಾವುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿರೋ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ, ಮತ್ತು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಅನೇಕರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಅತ್ಯಂತ ದುಬಾರಿಯಾದ ಮರ ಯಾವುದು ಅಂತ ಕೇಳಿದರೆ ಎಲ್ಲರೂ ಕೂಡ ಶ್ರೀಗಂಧದ ಮರ ಎನ್ನುತ್ತಾರೆ. ಆದರೆ ವಿಶ್ವದಲ್ಲಿ ವಿವಿಧ ಬಗೆಯ ಮರಗಳು ಕೂಡ ಅತ್ಯಂತ ದುಬಾರಿಯಾದ ಮರಗಳು ಕೂಡ ಇವೆ. ಈ ಒಂದು ಮರಕ್ಕೆ ಅಂದರೆ ಒಂದು ಕ್ವಿಂಟಲ್ ಅಲ್ಲ, ಬರೀ 1 ಕೆಜಿಗೆ ಲಕ್ಷಗಟ್ಟಲೆ ಬೆಲೆಯನ್ನು ಹೊಂದಿದೆ. ಇನ್ನು ಈ ಒಂದು ಮರ ನಮ್ಮ ಭಾರತದಲ್ಲಿಯೂ ಕೂಡ ಇದ್ದು, ಅದು ದಕ್ಷಿಣ ಭಾರತದಲ್ಲಿಯೂ ಕೂಡ ಅನೇಕ ಕಡೆ ಈ ಒಂದು ಮರ ಕೂಡ ಇದೆ. ಇನ್ನು ಈ ಒಂದು ಮರವನ್ನು ಆಫ್ರಿಕನ್ ಬ್ಲ್ಯಾಕ್ ವುಡ್ ಅಂತ ಕರೀತಾರೆ. ಇನ್ನು ಏಕೆ ಈ ಒಂದು ಮರಕ್ಕೆ ಆಫ್ರಿಕನ್ ಬ್ಲ್ಯಾಕ್ ವುಡ್ ಅಂತ ಕರೀತಾರೆ ಎಂಬುದನ್ನು ನೋಡೋದಾದರೆ, ಇದು ಆಫ್ರಿಕಾದಲ್ಲಿ ತುಂಬಾ ಹೆಚ್ಚಾಗಿ ಕಂಡು ಬರುತ್ತದೆ, ಮತ್ತು ಈ ಒಂದು ಮರ ಬಂದ್ಬಿಟ್ಟು ನಾರ್ಮಲ್ ಮರ ತರನೇ ಇದ್ದು ಒಳಗಡೆ ಕಪ್ಪು ಬಣ್ಣದ ವುಡ್ ಅನ್ನು ಹೊಂದಿದೆ. ಇನ್ನು ಶ್ರೀಗಂಧಕ್ಕೆ 7-8 ಸಾವಿರ ರೂಪಾಯಿಗಳು ಲಭ್ಯವಿದ್ದು, ಆದರೆ ಈ ಒಂದು ಮರಕ್ಕೆ ಕಂಪೇರ್ ಅನ್ನು ಮಾಡಿದರೆ 7-8 ಲಕ್ಷ ರೂಪಾಯಿಗಳಿಗೆ ಈ ಒಂದು ಮರ ಸಿಗುತ್ತದೆ. ಇನ್ನು ಈ ಒಂದು ಮರ ಬಂದ್ಬಿಟ್ಟು 8,000 ಪೌಂಡ್ ಅಂದರೆ ಭಾರತದ ಕರೆನ್ಸಿಯ ಪ್ರಕಾರ 7-8 ಲಕ್ಷ ರೂಪಾಯಿಯನ್ನು ಈ ಒಂದು ಮರವನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಒಂದು ಮರವನ್ನು ಕ್ವಿಂಟಲ್ಗಟ್ಟಲೆ ಅಲ್ಲ, ಬರೀ ಕೆಜಿ ಲೆಕ್ಕದಲ್ಲಿ ಕೂಡ ಮಾರಾಟವನ್ನು ಮಾಡಲಾಗುತ್ತದೆ. ಅತ್ಯಂತ ದುಬಾರಿಯಾದ ಮರವಾಗಿದೆ ಇದು. ಇನ್ನು ಈ ಒಂದು ಮರವನ್ನು ಪ್ರಪಂಚದ 26 ದೇಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಅದರಲ್ಲಿಯೂ ಕೂಡ ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಈ ಒಂದು ಮರಗಳು ಕೂಡ ಕಂಡುಬರುತ್ತದೆ. ಇನ್ನು ಈ ಒಂದು ಮರವನ್ನು ಆಫ್ರಿಕಾದ ದಕ್ಷಿಣ ಭಾಗ ಹಾಗೂ ಆಫ್ರಿಕಾದ ಮಧ್ಯ ಭಾಗದಲ್ಲಿ ಹೆಚ್ಚಾಗಿ ಈ ಒಂದು ಮರಗಳು ಕಂಡುಬರುತ್ತದೆ. ಇನ್ನು ಈ ಒಂದು ಮರವನ್ನು ವಿಶ್ವದ ಅತ್ಯಂತ ಅಪರೂಪದ ಮರವೆಂದು ಕೂಡ ಪರಿಗಣಿಸಲಾಗಿದೆ. ಈ ಒಂದು ಮರಗಳು ಬೆಳೆಯಲು 60 ವರ್ಷಗಳಿಗೂ ಅಧಿಕ ಕಾಲವನ್ನು ಇದು ತೆಗೆದುಕೊಳ್ಳುತ್ತದೆ. ಅನೇಕ ಐಷಾರಾಮಿ ಪೀಠೋಪಕರಣಗಳು ಹಾಗೂ ಶಯಾನ ಮತ್ತು ಕೊಳಲು ಮುಂತಾದ ಅನೇಕ ಸಂಗೀತ ವಾದ್ಯಗಳಲ್ಲಿ ಈ ಒಂದು ಮರವನ್ನು ಬಳಸಲಾಗುತ್ತದೆ. ಅನೇಕ ಸಂಗೀತ ವಾದ್ಯಗಳನ್ನು ಆಫ್ರಿಕಾದ ಬ್ಲ್ಯಾಕ್ ವುಡ್ನಿಂದಲೇ ಮಾಡಲ್ಪಟ್ಟಿರುತ್ತದೆ. ಈ ಒಂದು ಮರವನ್ನು ವಿಶೇಷ ಉತ್ಪನ್ನಗಳನ್ನು ತಯಾರಿಸಲು ಕೂಡ ಬಳಸಲಾಗುತ್ತದೆ. ಆದ್ದರಿಂದಲೇ ಈ ಒಂದು ಮರ ಅಂದರೆ ಆಫ್ರಿಕನ್ನ ಬ್ಲ್ಯಾಕ್ ವುಡ್ ತುಂಬ ದುಬಾರಿಯಾಗಿದೆ. ಅರಣ್ಯ ನಾಶದಿಂದಾಗಿ ಆಫ್ರಿಕನ್ ಬ್ಲ್ಯಾಕ್ ವುಡ್ ಮರದ ಸಂಖ್ಯೆ ಕೂಡ ಇದೀಗ ಕಡಿಮೆಯಾಗುತ್ತಲೇ ಬಂದಿದೆ. ಇನ್ನು ಈ ಒಂದು ಮರವನ್ನು ಭಾರತದ ದಕ್ಷಿಣ ಭಾಗದಲ್ಲಿಯೂ ಕೂಡ ಅನೇಕ ಕಡೆ ಈ ಒಂದು ಮರಗಳು ಕಂಡು ಬಂದಿದೆ. ಆದರೆ ಅನೇಕರು ಇದನ್ನು ಇಲ್ಲೀಗಲ್ ಆಗಿ ಮಾರುತ್ತಿದ್ದಾರೆ ಹಾಗೂ ಕೊಂಡುಕೊಳ್ಳುತ್ತಿದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೆಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.